ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. 2022 IPLಗೆ ಎರಡು ಹೊಸ ತಂಡಗಳ ಸೇರ್ಪಡೆಯಿಂದಾಗಿ ಒಟ್ಟು ತಂಡಗಳ ಸಂಖ್ಯೆ 10ಕ್ಕೆ ಏರಿಕೆಗೊಂಡಿರುವ ಐಪಿಎಲ್ 15ನೇ ಆವೃತ್ತಿಗೆ ಬಿಸಿಸಿಐ ಹೊಸ ಸ್ವರೂಪವನ್ನು ನೀಡಿದೆ. ಟೂರ್ನಿಯಲ್ಲಿ ಆಡುವ 10 ತಂಡಗಳನ್ನು ತಲಾ 5ರಂತೆ ಎರಡು ಗುಂಪುಗಳಲ್ಲಿ ವಿಂಗಡಿಸಲಾಗಿದ್ದು ಹಾಲಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಒಂದೇ ಗುಂಪಿನಲ್ಲಿ ಸ್ಥಾನ ಪಡೆದುಕೊಂಡಿವೆ. ಯಾವ ತಂಡಗಳು ಯಾವ ಗುಂಪಿನಲ್ಲಿ ಮತ್ತು ಒಂದು ತಂಡ ಎಷ್ಟು ಪಂದ್ಯಗಳನ್ನು ಆಡಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡ್ತೇನೆ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಟೂರ್ನಿಯಲ್ಲಿ ಆಡುವ 10 ತಂಡಗಳನ್ನು ತಲಾ 5ರಂತೆ ಎರಡು ಗುಂಪುಗಳಲ್ಲಿ ವಿಂಗಡಿಸಲಾಗಿದೆ. ಎಲ್ಲ ತಂಡಗಳು ಲೀಗ್ ಹಂತದಲ್ಲಿ ತಲಾ 14 ಪಂದ್ಯಗಳನ್ನೇ ಆಡಲಿವೆ. ಮಾರ್ಚ್ 26ರಿಂದ ಮೇ 29ರವರೆಗೆ IPL ಟೂರ್ ನಡೆಯಲಿದೆ ಎಂದು BCCI ಶುಕ್ರವಾರ ಅಧಿಕೃತವಾಗಿ ಪ್ರಕಟಿಸಿದೆ. ಶ್ರೀಲಂಕಾ ವಿರುದ್ಧ ಟೆಸ್ಟ್ ಸರಣಿ ಮುಗಿದ 10 ದಿನಗಳಲ್ಲಿ IPL ಶುರುವಾಗಲಿದೆ. ಎ ಗುಂಪಿನಲ್ಲಿ 5 ಬಾರಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್, ಕೋಲ್ಕತ್ತಾ ನೈಟ್ ರೈಡರ್ಸ್, ರಾಜಸ್ಥಾನ್ ರಾಯಲ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಸೂಪರ್ ಜೆಂಟ್ಸ್ ತಂಡಗಳಿವೆ. ಬಿ ಗುಂಪಿನಲ್ಲಿ CSK, RCB ಜೊತೆಗೆ ಸನ್ರೈಸ್ ಹೈದರಾಬಾದ್, ಪಂಜಾಬ್ ಕಿಂಗ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಸ್ಥಾನ ಪಡೆದಿವೆ. ಐಪಿಎಲ್ಗೆ ಇದೇ ತೀರಾ ಹೊಸ ಸ್ವರೂಪವೇನಲ್ಲ. 2015ರಲ್ಲೂ 10 ತಂಡಗಳು ಆಡಿದಾಗ ಅಂದರೆ ಪುಣೆ ವಾರಿ, ಕೊಚ್ಚಿ, ಟಸ್ಕರ್ಸ್, ಕೇರಳ ಇದ್ದಾಗ ಇದೇ ಸ್ವರೂಪ ಇತ್ತು. ಆದರೆ ಆಗ ನಿಖರವಾಗಿ ತಂಡಗಳನ್ನು ಎರಡು ಗುಂಪುಗಳಲ್ಲಿ ವಿಂಗಡಿಸಲಾಗಿರಲಿಲ್ಲ. ಮನಬಂದಂತೆ ಆರಿಸಿದ ಗುಂಪುಗಳು ಆಗಿದ್ದವು. ಎಲ್ಲ ತಂಡಕ್ಕೂ ತಲಾ 14 ಲೀಗ್ ಪಂದ್ಯಗಳು. ಎರಡು ಗುಂಪುಗಳಿದ್ದರೂ ಎಲ್ಲ ತಂಡಗಳು ಇಂದಿನಂತೆ ಲೀಗ್ ಹಂತದಲ್ಲಿ ತಲಾ 14 ಪಂದ್ಯಗಳನ್ನೇ ಆಡಲಿವೆ. ತಂಡ ಒಂದು ತನ್ನ ಗುಂಪಿನ ಎಲ್ಲ ತಂಡಗಳ ವಿರುದ್ಧ ತಲಾ 2 ಪಂದ್ಯ ಆಡಲಿದ್ದರೆ ಮತ್ತೊಂದು ಗುಂಪಿನ ಒಂದು ತಂಡದ ವಿರುದ್ಧ ಮಾತ್ರ 2 ಪಂದ್ಯ ಆಡಲಿದ್ದು ಉಳಿದ 4 ತಂಡಗಳು ಒಮ್ಮೆ ಮಾತ್ರ ಎದುರಿಸಲಿವೆ. ಇದರನ್ನವೇ ಒಟ್ಟು 14 ಪಂದ್ಯ ಆಡಲಿವೆ. ಆದರೆ ಎರಡು ಗುಂಪುಗಳಿದ್ದರೂ ಅಂಕಪಟ್ಟಿ ಒಂದೇ ಇರಲಿದ್ದು ಒಟ್ಟಾರೆ ಅಗ್ರ 4 ತಂಡಗಳಷ್ಟೇ ಪ್ಲೇಅಪ್ ಹಂತಕ್ಕೇರಲಿವೆ. ಈ ಎರಡು ಗುಂಪುಗಳ ವಿಂಗಡಣೆ ಹೇಗೆ ಎಂದು ತಿಳಿಯುವುದಾದರೆ, IPL ಹಿಂದಿನ ಆವೃತ್ತಿಗಳಲ್ಲಿ ಆಡಿರುವ 8 ತಂಡಗಳು ಪ್ರಶಸ್ತಿ ಗೆದ್ದಿರುವ ಮತ್ತು ಫೈನಲ್ಗೇರಿರುವ ಲೆಕ್ಕಾಚಾರದ IPL ಚಾಂಪಿಯನ್ಶಿಪ್ ಅನ್ವಯ ತಂಡಗಳಿಗೆ ಶ್ರೇಯಾಂಕವನ್ನು ನೀಡಿ ಎರಡು ಗುಂಪುಗಳಲ್ಲಿ ವಿಂಗಡಿಸಲಾಗಿದೆ. ಇದರನ್ವಯ 6 ಬಾರಿ ಫೈನಲ್ಗೇರಿ 5 ಬಾರಿ ಪ್ರಶಸ್ತಿ ಗೆದ್ದಿರುವ ಮುಂಬೈ ಇಂಡಿಯನ್ಸ್ ಅಗ್ರ ಶ್ರೇಯಾಂಕ ಪಡೆದಿದ್ದರೆ 9 ಬಾರಿ ಫೈನಲ್ಗೇರಿ 4 ಬಾರಿ ಪ್ರಶಸ್ತಿ ಗೆದ್ದಿರುವ CSK ಎರಡನೇ ಶ್ರೇಯಾಂಕ ಪಡೆದಿದೆ. 3 ಬಾರಿ ಫೈನಲ್ಗೇರಿ 2 ಬಾರಿ ಪ್ರಶಸ್ತಿ ಗೆದ್ದಿರುವ KKR ಮತ್ತು 3 ಮತ್ತು 2 ಬಾರಿ ಫೈನಲ್ಗೇರಿ 1 ಪ್ರಶಸ್ತಿ ಗೆದ್ದಿರುವ ಸನ್ರೈಸರ್ಸ್ 4ನೇ ಶ್ರೇಯಾಂಕ ಪಡೆದಿದೆ. 1 ಬಾರಿ ಚಾಂಪಿಯನ್ ಸ್ಥಾನ ರಾಜಸ್ಥಾನ್ ಮತ್ತು 5 ಬಾರಿ ಫೈನಲ್ಗೇರಿ 1 ಪ್ರಶಸ್ತಿ ಗೆಲ್ಲದ RCB 6ನೇ ಶ್ರೇಯಾಂಕ ಗಳಿಸಿದೆ. ತಲಾ 1 ಫೈನಲ್ಗೇರಿರುವ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಪಂಜಾಬ್ ಕ್ರಮವಾಗಿ 7 ಮತ್ತು 8ನೇ ಶ್ರೇಯಾಂಕ ಗಳಿಸಿವೆ. 1ನೇ ಶ್ರೇಯಾಂಕದ ತಂಡ ಒಂದು ಗುಂಪಿನಲ್ಲಿದ್ದರೆ 2ನೇ ಶ್ರೇಯಾಂಕದ ತಂಡದ ಮತ್ತೊಂದು ಗುಂಪಿನಲ್ಲಿದೆ. ಇದೇ ರೀತಿ 3ರಿಂದ 8ನೇ ಶ್ರೇಯಾಂಕದ ತಂಡಗಳನ್ನು ಅನುಕ್ರಮವಾಗಿ ಬಿ ಗುಂಪಿನಲ್ಲಿ ಸೇರಿಸಲಾಗಿದೆ. ಎರಡು ಹೊಸ ತಂಡಗಳು ಉಭಯ ಗುಂಪುಗಳಿಗೂ ತಲಾ 1ರಂತೆ ಸೇರಿಸಲಾಗಿದೆ. RCBಗೆ ಮುಂಬೈ ಎದುರು ಒಂದೇ ಪಂದ್ಯ. RCB ತಂಡ ತನ್ನ ಗುಂಪಿನ ಎಲ್ಲ ತಂಡಗಳ ವಿರುದ್ಧ ತಲಾ 2 ಬಾರಿ ಆಡುವ ಜೊತೆಗೆ ಎದುರಾಳಿ ಗುಂಪಿನಿಂದ ರಾಜಸ್ಥಾನ್ ವಿರುದ್ಧ ಮಾತ್ರ 2 ಪಂದ್ಯ ಆಡಲಿದೆ. ಉಳಿದಂತೆ ಮುಂಬೈ, KKR, ಡೆಲ್ಲಿ, ಲಕ್ನೋ ವಿರುದ್ಧ ತಲಾ 1 ಪಂದ್ಯವನ್ನಷ್ಟೇ ಆಡಲಿದೆ. ಇದೇ ರೀತಿ ಮುಂಬೈ, KKR, ಡೆಲ್ಲಿ, ಲಕ್ನೋ ತಂಡಗಳು ಮತ್ತೊಂದು ಗುಂಪಿನಲ್ಲಿ ಕ್ರಮವಾಗಿ CSK, ಸನ್ರೈಸರ್ಸ್, ಪಂಜಾಬ್ ಮತ್ತು ಗುಜರಾತ್ ತಂಡಗಳ ವಿರುದ್ಧ ಮಾತ್ರ 2 ಪಂದ್ಯಗಳನ್ನು ಆಡಲಿವೆ. ಫ್ರೆಂಡ್ಸ್, ಒಟ್ಟಾರೆಯಾಗಿ IPL ಟೂರ್ನಿಗೆ ಹೊಸ ಸ್ವರೂಪ ಬಂದಿದ್ದು ಒಂದೇ ಗುಂಪಿನಲ್ಲಿ RCB CSK ಇರುವುದು ಕುತೂಹಲ ಕೆರಳಿಸಿದೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.